ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ಪರೀಕ್ಷೆ ಬರುವ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇಲ್ಲಿ ಮೋಸ್ಟ್ ಆಫ್ ದ ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಇದೆ, ನಮಗೆ ನಮ್ಮನ್ನು ಪಾಸ್ ಮಾಡ್ತಾರಾ ಅಂತ. ಇದ್ರ ಬಗ್ಗೆ ಕ್ಲಾರಿಫೈನ ಮಾಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದ ಲೈಕ್ನ ಮಾಡಿ. ಈ ಬಾರಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಜನ ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗಲಿ, ರಿಸಲ್ಟ್ ಚೆನ್ನಾಗಿ ಬರಲಿ ಅಂತ ಉದ್ದೇಶದಿಂದ ನಾನು ನಿಮಗೆ ಎಮ್ ಸಿ ಕ್ಯೂ ಅದೇ ರೀತಿ ಬಿಟ್ಟ ಸ್ಥಳ ತುಂಬಿರೋದನ್ನು ಕೂಡ ತಂದಿದ್ದಾರೆ. ವಿದ್ಯಾರ್ಥಿಗಳಿಗೂ ಹೆಚ್ಚು ವಿದ್ಯಾರ್ಥಿಗಳು ಉತ್ತೀರ್ಣಗೊಳ್ಬೇಕು, ಪಾಸ್ ಆಗಬೇಕು ಅಂತೇಳಿ ಆ ಉದ್ದೇಶದಿಂದನೇ ಬೋರ್ಡ್ ಅವರು ತಂದಿದ್ದಾರೆ. ಅದೇ ರೀತಿ ನಿಮಗೆ ಶೇಕಡ 40% ಬಂದುಬಿಟ್ಟು ಫುಲ್ ಈಸಿ ಮಾಡಿಕೊಟ್ಟಿದ್ದಾರೆ. ಶೇಕಡ 40% ಬಂದುಬಿಟ್ಟು ಅವರೇಜ್, ಶೇಕಡ 20% ಬಂದುಬಿಟ್ಟು ಮೋರ್ ದೆನ್ ಅವರೇಜ್ನ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಹೆಚ್ಚು ಜನ ವಿದ್ಯಾರ್ಥಿಗಳು ಉತ್ತೀರ್ಣರಾಗಲಿ ಅಂತೇಳಿ ಅದೇ ಉದ್ದೇಶದಿಂದ ಬೋರ್ಡ್ ಅವರು ಕೂಡ ಮಾಡಿದ್ದಾರೆ. ಹಂಗಂತ ಮಾಡಿದರೂ ಕೂಡ ಇಲ್ಲಿ ನಿಮ್ಮನ್ನ ಸುಮ್ಮನೆ ಪಾಸ್ ಮಾಡೋದಿಲ್ಲ, ನೀವು ಇಂತಿಷ್ಟು ಬರೀಬೇಕು ಅಂತಿರುತ್ತೆ, ಅಂತಿಷ್ಟು ಅಂಕಗಳನ್ನು ಪಡೆದುಕೊಳ್ಳಬಹುದು. ನಿಮಗೆ ಪರೀಕ್ಷೆ ಬಂದುಬಿಟ್ಟು ಸುಲಭ ರೀತಿಯಲ್ಲಿ ಇರ್ತದೆ ಅಂತೇಳಿ ನೋಟಿಫೈನ ಮಾಡಿದ್ದಾರೆ. ಅದನ್ನು ನೀವು ಯುಟಿಲೈಸ್ ಮಾಡ್ಕೋಬೇಕು. ಸುಲಭ ಇದೆ ಅಂತೇಳಿ ನೀವು ಲೇಸಿ ಮಾಡಿಕೊಂಡ್ರೆ ನೀವು ಕೂಡ ಫೇಲ್ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಅದಕ್ಕಾಗಿ ವಿದ್ಯಾರ್ಥಿಗಳು, ನಿಮಗೆ ಸುಲಭ ಇರುತ್ತೆ, ನೀವು ಆರಾಮಾಗಿ ಎಮ್ ಸಿ ಕ್ಯೂ ಮತ್ತು ಬಿಟ್ಟ ಸ್ಥಳದಲ್ಲೂ 20 ಅಂಕಗಳನ್ನು ಪಡ್ಕೊಂಡ್ರೆ, ಇನ್ನು 2 ಅಂಕದ ಪ್ರಶ್ನೆಗಳಿರ್ತವೆ ಅದರಲ್ಲಿ 20 ಪಡ್ಕೊಂಡ್ರೆ ಅಲ್ಲೇ ನಿಮಗೆ 40 ಅಂಕಗಳು ಸುಲಭವಾಗಿ ಗಿಟ್ಸ್ಕೊಳ್ಬೋದು. ಅದೇ ರೀತಿ ಲಾಂಗ್ ಆನ್ಸರ್ಸ್ಗಳು ಅವನ್ನೆಲ್ಲ ಲೆಕ್ಕ ಹಾಕ್ಕೊಂಡ್ರೆ ನೀವು ಆರಾಮಾಗಿ ಏನಿಲ್ಲ ಅಂದರೂ 50 ರಿಂದ 60 ಅಂಕಗಳನ್ನು ಸುಲಭ ಮಟ್ಟದಲ್ಲಿ ಗಳಿಸ್ಬೋದು, ಉತ್ತೀರ್ಣಗೊಳ್ಳಲು ಈಸಿ ಆಗುತ್ತೆ. ನಿಮಗೆ ಎಲ್ಲರನ್ನೂ ಪಾಸ್ ಮಾಡ್ತೀವಿ ಅಂತ ನೋಟಿಫೈ ಮಾಡಿಲ್ಲ, ಹೆಚ್ಚು ಉತ್ತೀರ್ಣತೆ ಆಗಲಿ ಅಂತೇಳಿ ಸುಲಭ ಮಾದರಿಯಲ್ಲಿ ಕೊಟ್ಟಿದ್ದಾರೆ. ಇಂಡೈರೆಕ್ಟ್ ಆಗಿ ಸುಲಭ ಮಾದರಿಯಲ್ಲಿ ಕೊಟ್ಟಿದ್ದಾರೆ ಅಂದರೆ ಇಂಡೈರೆಕ್ಟ್ ಆಗಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಲಿ, ಹೆಚ್ಚು ಜನ ಪಾಸ್ ಆಗಲಿ ಅಂತ ಮಾಡಿರ್ತಾರೆ. ಕೋವಿಡ್ ಇರೋ ಕಾರಣ ಕಳೆದ ಸಲ ಏನಾರು ಪಾಸ್ ಮಾಡಿದ್ರು ಆಪ್ಷನ್ಸ್ ಕೂಡ ಕೊಟ್ಟಿದ್ರು, ಬಟ್ ಈ ಬಾರಿ ಹಾಗೆ ಮಾಡೋದಿಲ್ಲ. ಬಟ್ ಪೇಪರ್ ಬಂದುಬಿಟ್ಟು ಸುಲಭ ಮಟ್ಟದಲ್ಲಿ ಇರ್ತದೆ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಅದನ್ನು ವಿದ್ಯಾರ್ಥಿಗಳು ಯುಟಿಲೈಸ್ ಮಾಡ್ಕೋಬೇಕು. ಸುಲಭ ಇರುತ್ತೆ ಅಂತ ಲೇಸಿ ಮಾಡಿಕೊಂಡು ನಿಮಗೆ ತೊಂದರೆಗೆ ಈಡಾಗಬಾರದು, ಒಳ್ಳೆ ಅಂಕಗಳನ್ನು ಪಡೆದುಕೊಳ್ಬೇಕು ಅಂತೇಳಿ ನನ್ನ ಅನಿಸಿಕೆಯನ್ನು ನಾನು ತಿಳಿಸ್ತೀನಿ. ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಪರೀಕ್ಷೆ ಚೆನ್ನಾಗಿರುತ್ತೆ, ಬ್ಲೂ ಪ್ರಿಂಟ್ ಪ್ರಕಾರ, ಮಾಡೆಲ್ ಕ್ವೆಶನ್ ಪೇಪರ್ ಪ್ರಕಾರ, ನಂತರ ಉಳಿದ ಎಲ್ಲ ಉತ್ತರಗಳನ್ನು ಕೂಡ ಓದ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.